ಕನ್ನಡದ ಖ್ಯಾತ ನಟಿ ಇದೀಗ ತಮ್ಮ ತಂದೆಯ ಮೇಲಿನೇ ಗಂಭೀರ ಆರೋಪ ಮಾಡಿದ್ದಾರೆ. ಹೌದು, ನಟಿ ಖುಷ್ಬೂ ಅವರು ತಮ್ಮ ಜೀವನದ ಕರಾಳ ಸತ್ಯವನ್ನ ಬೆಚ್ಚಿಟ್ಟಿದ್ದಾರೆ. ನಟಿ ಖುಷ್ಬೂ ಸುಂದರ್ ಅವರು ಚಿತ್ರರಂಗಕ್ಕಿಂತ ರಾಜಕೀಯದಲ್ಲಿ ಹೆಚ್ಚು ಆಕ್ಟಿವ್ ಆಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬಗೆ ಬಗೆಯ ಪೋಸ್ಟ್ ಹಾಕೋ ಅವರು ಎಲ್ಲಾ ವಿಚಾರಗಳನ್ನ ನೇರ ನುಡಿಗಳಿಂದ ಹೇಳ್ತಾರೆ. ಇನ್ನು ಅವರು ಇತ್ತೀಚೆಗೆ ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯಾಗಿ ಕಾರ್ಯ ಆರಂಭಿಸಿದ್ದಾರೆ. ಈ ವೇಳೆ ಅವರು ತಮಗಾದ ಲೈಂಗಿಕ ದೌರ್ಜನ್ಯದ ಬಗ್ಗೆ ಮಾತನಾಡಿದ್ದಾರೆ. ಇದರ ಜೊತೆಗೆ ಅನೇಕರಿಗೆ ಧೈರ್ಯ ತುಂಬೋ ಕೆಲಸ ಮಾಡಿದ್ದಾರೆ. ಇನ್ನು ತಮ್ಮ ಜೀವನದ ಬಗ್ಗೆ ಎಳೆಯಳೆಯಾಗಿ ತಮ್ಮ ಬಾಲ್ಯದ ದಿನಗಳನ್ನ ಹೇಳಿಕೊಂಡಿದ್ದಾರೆ. ಮಗುವಿನ ಮೇಲೆ ದೌರ್ಜನ್ಯ, ಆದ್ರೆ ಆ ಗಾಯ ಜೀವನ ಪರ್ಯಂತ ಹಾಗೇನೇ ಇರತ್ತೆ. ಅದು ಹುಡುಗಿ ಆಗಿರಬಹುದು, ಹುಡುಗನೇ ಆಗಿರಬಹುದು. ನನ್ನ ತಾಯಿ ಸಾಕಷ್ಟು ನಿಂದನೆಗೆ ಒಳಗಾಗ್ತಾ ಇದ್ರು. ತನ್ನ ಹೆಂಡತಿ ಹಾಗೂ ಮಕ್ಕಳನ್ನ ಹೊಡೆಯೋದು, ಏಕೈಕ ಮಗಳಿಗೆ ಲೈಂಗಿಕ ಕಿರುಕುಳ ನೀಡೋದು ತನ್ನ ಜನ್ಮ ಸಿದ್ಧ ಹಕ್ಕು ಅಂತ ಆ ನನ್ನ ತಂದೆ ಭಾವಿಸಿದ್ದ. ನನ್ನ ಮೇಲೆ ಆತ ಲೈಂಗಿಕ ದೌರ್ಜನ್ಯ ಎಸಗಿದಾಗ ನನಗೆ ಕೇವಲ 8 ವರ್ಷ ವಯಸ್ಸು. 15 ವರ್ಷ ತುಂಬಿದ ಬಳಿಕ ತಂದೆಯ ವಿರುದ್ಧ ಮಾತನಾಡುವುದನ್ನ ಕಲಿತೆ ಅಂತ ಹೇಳಿದ್ದಾರೆ ಖುಷ್ಬೂ. ನಾನು ಒಂದು ನಿಲುವು ತೆಗೆದುಕೊಳ್ಳಬೇಕಾಗಿತ್ತು. ಒಂದೊಮ್ಮೆ ನಾನು ಇದನ್ನ ಹೇಳಿದ್ರೆ ಕುಟುಂಬದ ಇತರ ಸದಸ್ಯರು ನಿಂದನೆಗೆ ಒಳಗಾಗ್ತಾರೆ ಅಂತ ಭಯವು ನನ್ನ ಬಾಯನ್ನ ಹಲವು ವರ್ಷದವರೆಗೆ ಮುಚ್ಚಿಸಿತ್ತು. ನನ್ನ ತಾಯಿ ನನ್ನನ್ನ ನಂಬದಿರಬಹುದು ಅಂತ ಅನ್ನಿಸ್ತಾ ಇತ್ತು. ಯಾಕಂದ್ರೆ ಏನಾದ್ರೂ ತನ್ನ ಗಂಡ ದೇವರು ಅನ್ನೋ ಮನಸ್ಥಿತಿ ಅವರದ್ದು. 15ನೇ ವಯಸ್ಸಿಗೆ ನಾನು ತಿರುಗಿ ಬಿದ್ದೆ ಅಂತ ಅವರು ಹೇಳಿಕೊಂಡಿದ್ದಾರೆ. ಖುಷ್ಬೂ ಅವರಿಗೆ ನಂತರದ ದಿನಗಳಲ್ಲಿ ಹೆಚ್ಚು ಧೈರ್ಯ ಬಂತು. ತಪ್ಪಿನ ವಿರುದ್ಧ ಅವರು ಸಿಡಿದೆದ್ದಿದ್ರು. ಇನ್ನು ಇದಾದ ನಂತರ ಕನ್ನಡ ಚಿತ್ರರಂಗ, ಹಲವು ಸಿನಿಮಾ ರಂಗಗಳಲ್ಲಿ ಇವರು ಅನೇಕ ಸಿನಿಮಾಗಳಲ್ಲಿ ನಟಿಸಿದ್ದು, ಈಗಲೂ ಸಿನಿಮಾ ಮೇಲೆ ಅವರಿಗೆ ತುಂಬಾನೇ ಪ್ರೀತಿ ಇದ್ದು ಅನೇಕ ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದಾರೆ.